ಆದರ್ಶ ವಿದ್ಯಾಲಯ ಚಳ್ಳಕೆರೆ. ಹಳ್ಳಿ ಸೊಗಡು ಸುಗ್ಗಿ ಸೊಬಗು ಎಂಬಂತಹ ವಿನೂತನ ಕಾರ್ಯಕ್ರಮವನ್ನು ಶಾಲೆಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಶಾಲೆಯಲ್ಲಿಯೇ ಬೆಳೆದಂತಹ ಕಡಲೆಕಾಯಿಗಳನ್ನು ರಾಶಿ ಮಾಡಿ ಸುಗ್ಗಿ ಹಬ್ಬವನ್ನು ಆಚರಣೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಮುಖ್ಯೋಪಾಧ್ಯಾಯರಾದಂತಹ ಜಿ.ಕೆ. ಶ್ರೀನಿವಾಸ್, ಶಾಲಾ ಶಿಕ್ಷಕರು, ವಿದ್ಯಾರ್ಥಿಗಳು, ಎಸ್.ಡಿ.ಎಂ.ಸಿ. ಸದಸ್ಯರು, ಅಧ್ಯಕ್ಷರು ಎಲ್ಲರೂ ಕೂಡ ತುಂಬ ಸಡಗರದಿಂದ ಪಾಲ್ಗೊಂಡಿದ್ದರು. ವಿದ್ಯಾರ್ಥಿಗಳೆಲ್ಲ ಸಾಂಪ್ರದಾಯಿಕ ಉಡುಪುಗಳನ್ನು ತೊಟ್ಟು ತುಂಬ ಹರ್ಷದಿಂದ ಪಾಲ್ಗೊಂಡಿದ್ದರು. ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಕೆ.ಎಸ್. ಸುರೇಶ್ ಸರ್ ರವರು ಕಾರ್ಯಕ್ರಮದ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ಸಜ್ಜೆಯಿಂದ ರೊಟ್ಟಿ ಮಾಡ್ತೇವೆ. ಇದು ಸಂಕ್ರಾಂತಿ ಹಬ್ಬದಲ್ಲಿ ಬಹಳ ವಿಶೇಷ. ರಾಗಿ ರಾಗಿ ಎಂದು ಕರೆಯಲಾಗುತ್ತೆ. ಇದರಿಂದ ಮುದ್ದೆ ಮಾಡುತ್ತಾರೆ. ಅದು ಬಹಳ ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ದೋಸೆ ಎಲ್ಲ ಮಾಡ್ತಾರೆ. ತಗೊಳಕ್ಕೆ ಇಂಗ್ಲೀಷಲ್ಲಿ ಓಡೋ ಮಿಲೇಟ್ ಅಂತ ಹೇಳ್ತಾರೆ. ವಾಟ್ ಆರ್ ಯುವರ್ ಫೀಲಿಂಗ್ಸ್ ಟುಡೇ ಫುಡ್ ಸೆಲೆಬ್ರೇಷನ್ ಡೇ? ಸರ್, ನಾವೆಲ್ಲ ಹಳ್ಳಿಯಲ್ಲಿ ಇದ್ದಾಗ ಏನು ಗೊತ್ತಿರೋದಲ್ಲ ಸರ್, ಅಲ್ಲೆಲ್ಲ ಬಂದು ಇಲ್ಲೆಲ್ಲ ಹೇಳ್ತಿರ್ತಾರೆ ಸರ್. ತಿಳ್ಕೊಂತೀವಿ. ಇಲ್ಲಿ ಏನು ತಿಳ್ಕೊಂಡೆ ಸರ್? ಇದು ಆರ್ಕ ಅಂತವೆಲ್ಲ ಇರ್ತಾವೆ ಸರ್, ಏನು ಉಪಯೋಗ ಅವೆಲ್ಲ? ಏನು ನಂತರ ವಿದ್ಯಾರ್ಥಿಗಳೆಲ್ಲರೂ ಸಿರಿಧಾನ್ಯಗಳಿಂದ ಮಾಡಿಕೊಂಡು ಬಂದಿದ್ದಂತಹ ತಿನಿಸುಗಳನ್ನು ಸವಿದರ ಮೂಲಕ ಎಲ್ಲ ಅಧಿಕಾರಿ ವರ್ಗ ಹಾಗೂ ಶಿಕ್ಷಕರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ನಂತರ ಶಾಲೆಯ ಎಲ್ಲ ವಿದ್ಯಾರ್ಥಿಗಳಿಗೂ ಸಹ ಕಡಲೆಕಾಯಿಯನ್ನು ವಿತರಿಸಲಾಯಿತು.